ಎನ್ ಆರ್ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ. ನಾನು ಅಜ್ಜಂಪ್ರ ನಾಗೇಶ್. ಮಕ್ಕಳಲ್ಲಿ ಸುಮಾರು 3 ವರ್ಷದಿಂದ 12 ವರ್ಷದ ಮಕ್ಕಳಿಗೆ ಜಂತುಗಳು ಕಾಣುವುದು ಸರ್ವೇ ಸಾಮಾನ್ಯವಾಗಿದೆ. ಏಕೆಂದರೆ ಮಕ್ಕಳು ಸ್ವಚ್ಛತೆ ಇಲ್ಲದೇ ಇರುವುದು, ಮಣ್ಣಿನಲ್ಲಿ ಆಟ ಆಡ್ತಿರುವುದರಿಂದ ಹೆಚ್ಚಾಗಿ ಮಕ್ಕಳಲ್ಲಿ ಜಂತುಗಳು ಕಂಡುಬರ್ತದೆ. ಇದನ್ನು ನಿವಾರಣೆ ಮಾಡೋದಕ್ಕೋಸ್ಕರ ಆರೋಗ್ಯ ಇಲಾಖೆಯು ಅಂತಾರಾಷ್ಟ್ರೀಯ ಜಂತುಗಳು ನಿವಾರಣಾ ದಿನವನ್ನು ನಾಳೆ ಅಂದರೆ ಫೆಬ್ರವರಿ 8ನೇ ತಾರೀಖನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ನಿಮಿತ್ತವಾಗಿ ಅಜ್ಜಂಪುರ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಶಾಲಾ ಶಿಕ್ಷಕರಿಗೆ ಮತ್ತು ಆಶಾ ಕಾರ್ಯಕರ್ತೆಯರಿಗೆ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಳ್ಳುತ್ತದೆ. ಈ ಒಂದು ಸಭೆಯಲ್ಲಿ ಆಶಾ ಸಹಾಯಕಿಯರು ಜಂತು ಹುಳುಗಳು ಹೇಗೆ ಆಗುತ್ತವೆ ಮತ್ತು ಅದರ ಹೇಗೆ ನಿವಾರಣೆ ಮಾಡಬೇಕು ಎಂದು ತಿಳಿಸಿಕೊಟ್ಟರು. ಅದೇ ರೀತಿಯಾಗಿ ಡಾಕ್ಟರ್ ಸುನೀತಾ ಅವರು ಸಹ ಸವಿಸ್ತಾರವಾಗಿ ಮಕ್ಕಳಲ್ಲಿ ಸ್ವಚ್ಛತೆ ಇರುವ ಬಗ್ಗೆ ತಿಳಿಸಿಕೊಟ್ಟರು. ಈ ಒಂದು ಮಕ್ಕಳಲ್ಲಿ ಹೆಚ್ಚಾಗಿ ಜಂತುಹುಳು ಕಂಡುಬರುತ್ತವೆ, ಆದ್ದರಿಂದ ರಾಷ್ಟ್ರೀಯ ಜಂತುಹುಳು ನಿವಾರಣಾ ದಿನವನ್ನು ಫೆಬ್ರವರಿ 8ನೇ ತಾರೀಖು ಹಮ್ಮಿಕೊಳ್ಳಲಾಗಿದೆ. ಆದ್ದರಿಂದ ಅಜ್ಜಂಪುರ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಶಾಲಾ ಶಿಕ್ಷಕರಿಗೆ ಮತ್ತು ಆಶಾ ಕಾರ್ಯಕರ್ತರಿಗೆ ಸಭೆಯನ್ನು ಆಯೋಜಿಸಲಾಗಿತ್ತು. ಈ ಸಭೆಯಲ್ಲಿ ಡಾಕ್ಟರ್ ಸುನೀತಾ ಅವರು ಜಂತುಹುಳುಗಳ ಬಗ್ಗೆ ತಿಳಿಸಿಕೊಟ್ಟರು. ಸ್ಕೂಲ್ಗಳಿಗೆ ಅಂಗನವಾಡಿಗೆಲ್ಲ ಜಂತುಗಳು ಮಾತ್ರೆ ಕೊಡ್ತೀವಿ. ಬರೀ ಮಾತ್ರೆ ಪಡೋದ್ರಿಂದ ಅದು ನಿವಾರಣೆ ಆಗಲ್ಲ. ಈ ಸ್ವಚ್ಛತೆ ನಾವು ಹೇಳಿದ್ನಲ್ಲ, ಅವರಿಗೆ ಬರೀ ಗಾಳಿ ಓಡಾಡ್ರೆ ಚಪ್ಪಲ್ ಹಾಕೊಂಡು ಓಡಾಡಬೇಕು, ಆಮೇಲೆ ಕೈ ಉಗ್ರೆಲ್ಲ ಕಟ್ ಮಾಡಬೇಕು ನೀಟಾಗಿ, ಟಾಯ್ಲೆಟ್ ಹೋಗ್ಬಂದಾಗೆಲ್ಲ ಕೈ ತೊಳ್ಕೋಬೇಕು. ಸೊ ಈ ಥರದ್ದೆಲ್ಲ ಮೇಯ್ ಮತ್ತೆ ನೀರೆಲ್ಲ ಚೆನ್ನಾಗಿ ಕುಡಿಬೇಕು. ಈ ಜಂತುಗಳಿಗೆ ಏನಾಗುತ್ತೆ ಮೇಯ್ನು, ನಮ್ಗೆ ನಾವು ಅವು ಪರಾವಲಂಬಿಗಳು ಇದೆ. ಮಾತ್ರೆಯನ್ನ ಹೇಗೆ ಕೊಡಬೇಕು ಅಂತಕ್ಕಂಥದ್ದನ್ನ ತಿಳಿಸಿ ಆ ಮಕ್ಕಳಿಗೆ ಅದರಿಂದ ಆಗ್ತಕ್ಕಂಥ ಪ್ರಯೋಜನಗಳು ಏನು ಅಂತಕ್ಕಂಥ ಮಾಹಿತಿಯನ್ನು ನಮ್ಮ ಇಲಾಖೆಯವರು ಬೇಕೇ ಮಾಡಿದಷ್ಟೇ. ಅದೇನು ವಾರ ಮಸ್ತಿ ಬರುತ್ತೆ ಗೊತ್ತಿರುತ್ತೆ. ಸಿಂಟೆಕ್ಸ್ ಮಾಡಿದ್ರೆ ಸಿಂಟೆಕ್ಸ್ ಹೊಡೆದಾಕ್ತಾರೆ ಹೊಡೆದಾಕ್ತಾರೆ ರಜೆ ತಿಂಗಳಲ್ಲಿ ಯಾರು ಮೇಂಟೈನ್ ಮಾಡೋದು. ಒಂದು ರಾಷ್ಟ್ರೀಯ ಜಂತು ಹುಳು ನಿವಾರಣಾ ದಿನ ಫೆಬ್ರವರಿ 8ನೇ ತಾರೀಖು ಹಮ್ಮಿಕೊಂಡಿರುವ ಹಿನ್ನೆಲೆಯಲ್ಲಿ ಒಂದು ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಳ್ಳೋದು. ಈ ಒಂದು ಸಭೆಯಲ್ಲಿ ಆರೋಗ್ಯ ಕೇಂದ್ರದ ಡಾಕ್ಟರ್ ಹರ್ಷ ಹಾಗೂ ಡಾಕ್ಟರ್ ಸುನೀತಾ ಹಾಗೂ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಚನ್ನಬಸಮ್ಮ ಹಾಗೂ ಪಿಡಿಒಗಳಾದಂತಹ ಹರ್ಷವರ್ಧನ್ ಹಾಗೂ ಸಮಾಜ ಸೇವಕಿಯಾದಂತಹ ಸುಧಾರ್ ಅವರು ಭಾಗವಹಿಸಿದ್ದರು. ಅಜ್ಜಂಪುರದ ಕ್ಲಸ್ಟರ್ನ ಎಲ್ಲ ಶಾಲಾ ಮುಖ್ಯ ಶಿಕ್ಷಕರು ಹಾಗೂ ಆಶಾ ಕಾರ್ಯಕರ್ತರು ಭಾಗವಹಿಸಿ ವಿವರವನ್ನು ತಿಳಿದುಕೊಂಡರು.